ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಗಮ್ಕರ್ ಯತ್ನಾಳ್ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿ ಮುಸಲ್ಮಾನ್ ಸಮಾವೇಶದಲ್ಲಿ ವೇದಿಕೆ ಹಂಚಿಕೊಂಡಿದ್ದು ಐಸಿಸ್ ಲಿಂಕ್ ಇರುವಂತಹ ಉಗ್ರರ ಬೆಂಬಲಿತ ವ್ಯಕ್ತಿಯ ಜೊತೆಗೆ ಪಾಕಿಸ್ತಾನದಿಂದ ಹಣ ಪಡ್ಕೊಡ್ತಿದ್ದಾರೆ ಅಂತೆಲ್ಲ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ನವೆಂಬರ್ ಇಪ್ಪತ್ತನೇ ತಾರೀಕು ಸಿದ್ದರಾಮಯ್ಯನವರು ವಿಸಿಟ್ ಮಾಡಿದ್ದು ಎಲ್ಲಿಗೆ ಇದೆಲ್ಲ ಆದ ಮೇಲೂ ಹಿನ್ನೆಲೆ ಗೊತ್ತಿಲ್ಲದೆ ಹೋಯ್ತಾ ಅನ್ನುವಂತಹ ಒಂದು ವಿಚಾರವನ್ನು ಹೊರಗಿಟ್ಟು ಕೆಲವೊಂದು ಫೋಟೋಸ್ ಕೂಡ ರಿಲೀಸ್ ಮಾಡಿರೋದನ್ನು ನೀವು ನೋಡಿರ್ತೀರಿ ಈಗಾಗಲೇ ಮಾಹಿತಿ ನಿಮ್ಮ ಮುಂದೆ ಇಡ್ತಾಯಿದ್ದೀವಿ ಏನದು ಹಾಗಾದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಯತ್ನಾಳ್ ಅವರು ಈಗ ಒಂದಿಷ್ಟು ಸ್ಫೋಟಕ ಇಮೇಜ್ಗಳನ್ನು ಹೊರಗಿಟ್ಟಿದ್ದಾರೆ ಯಾಕಂದರೆ ಆರೋಪ ಮಾಡಿದಾಗ ವಿರೋಧ ಕೇಳಿಬಂತು ತನ್ವೀರ್ ಪೀರಾ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ ಭಯೋತ್ಪಾದಕರ ಜೊತೆಗೆ ಸಂಪರ್ಕ ಅಂತ ಈ ತನ್ವೀರ್ ಪೀರಾ ಅನ್ನುವಂತಹ ಮೌಲ್ವಿ ಬೇರೆ ದೇಶಗಳಿಗೆ ಹೋದಾಗ ಯಮನ್ ಸೌದಿ ಮಧ್ಯಪ್ರಾಚ್ಯ ದೇಶಗಳ ಪ್ರವಾಸದ ವೇಳೆ ಭಯೋತ್ಪಾದಕ ಸಂಘಟನೆಯ ಜೊತೆ ಪ್ರಮುಖರನ್ನು ಆ ಸಂಘಟನೆಯ ಪ್ರಮುಖರನ್ನು ಭೇಟಿಯಾಗಿರೋದ್ರ ಬಗ್ಗೆ ಸ್ಫೋಟಕ ಚಿತ್ರಗಳನ್ನು ಇಮೇಜ್ಗಳನ್ನು ಈಗ ಹೊರಗಿಟ್ಟಿರೋದು ಯತ್ನಾಡ್ ಅವರು ಇದಕ್ಕಿಂತ ಲಿಂಕ್ ಬೇಕಾ ಇವರು ಭಯೋತ್ಪಾದಕರ ಬೆಂಬಲಿತ ವ್ಯಕ್ತಿ ಅಂತ ಹೇಳೋದಕ್ಕೆ ಅಂಥವ್ರ ಜೊತೆಗೆ ಮುಖ್ಯಮಂತ್ರಿ ವೇದಿಕೆ ಹಂಚಿಕೊಂಡಿದ್ದಾರೆ ಅನ್ನೋದು ಒಂದು ಹಾಗೆ ಅಷ್ಟೇ ಅಲ್ಲ ಈಗ ಯತ್ನಾಳ್ ಅವರು ಟ್ವಿಸ್ಟ್ ಕೊಡ್ತಿರೋದಿಲ್ಲಿ ಏನು ಕೇಳಿದ್ರು ಮೊದಲು ನನ್ನ ಹತ್ರ ಸಾಕ್ಷಿ ಇಲ್ಲದೆ ಹೇಳ್ತಾ ಇಲ್ಲ ನಾನು ಆದರೆ ಇದು ಯಾವುದು ಗೊತ್ತಿರಲ್ವಾ ಯಾರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಪಿ ಎಮ್ ಆಗಲಿ ಸಿ ಎಮ್ ಆಗಲಿ ಎಲ್ಲ ಹಿನ್ನೆಲೆ ತಿಳ್ಕೊಂಡಿರ್ತಾರೆ ಇವರ ಬಗ್ಗೆ ಈ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ವಾ ಅಂತ ತನ್ವೀರ್ ಪೀರಾ ವಿಚಾರದಲ್ಲಿ ಸವಾಲು ಹಾಕಿದ್ರು ಆಮೇಲೆ ಅದಕ್ಕೆ ವಿರೋಧ ಹಾಕಬಂತು ಎಲ್ಲ ವಿಜಯಪುರಕ್ಕೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಿದ್ದರಾಮಯ್ಯನವರು ಬಂದಿದ್ರು ಡಿ ಸಿ ಸಿ ಬ್ಯಾಂಕ್ ಕಾರ್ಯಕ್ರಮಕ್ಕಾಗಿ ಆಗ ಗೋಲಗೊಮ್ಮಟದ ಬಳಿ ಇರುವಂತಹ ತನ್ವೀರ್ ಪಿರ ಮನೆಗೆ ಹೋಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು ಸಚಿವರಾದ ಎಂ ಬಿ ಪಾಟೀಲ್ ರಾಜಣ್ಣ ಕಾಂಗ್ರೆಸ್ ನಾಯಕಿ ಕಾಂತ ನಾಯಕ್ ಜೊತೆಗೆ ಈ ವ್ಯಕ್ತಿ ಯಾರ ವಿರುದ್ಧ ಐಸಿಸ್ ಲಿಂಕ್ ಆರೋಪ ಮಾಡ್ತಿದ್ದಾರೋ ಈಗ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ವೇದಿಕೆ ಹಂಚಿಕೊಂಡಿರೋದಷ್ಟೇ ಅಲ್ಲ ವಿಜಯಪುರದ ಮನೆಗೂ ಹೋಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಈಗ ಬಿಗ್ ಬಾಂಬ್ ಸಿಡಿಸಿರೋದು ಸೊ ಯಾರೋ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಅಂದರೆ ಬರ್ತಾರೆ ಹೋಗ್ತಾರೆ ಅಲ್ಲ ಈ ಮೌಲ್ವಿ ಜೊತೆಗೆ ಸಿದ್ದರಾಮಯ್ಯನವರು ಮನೆಗೇ ಹೋಗಿ ಬರೋವಷ್ಟು ಹತ್ರವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಬಾಂಬ್ ಸಿಡಿಸಿರೋದು ಪಿ ಎಫ್ ಐ ಜೊತೆಗೆ ತುಂಬ ಆತ್ಮೀಯರು ಸಿದ್ದರಾಮಯ್ಯನವರು ಅಂಥವಾಗ್ ಬಣ ಬಿಟ್ಟಿದ್ದಾರೆ ಅದರ ಈಗ ಐ ಸಿ ಎಸ್ ಜೊತೆಗೂ ಕ್ಲೋಸ್ ಆಗಿದ್ದಾರೆ ಮುಂದೆ ಐ ಎಸ್ ಎಸ್ ಜೊತೆಗೆ ಸೇರಿಕೊಂಡೇ ಸರ್ಕಾರ ಮಾಡಿದ್ರು ಅಚ್ಚರಿ ಇಲ್ಲ ಹುಷಾರಾಗಿರಿ ಕರ್ನಾಟಕದ ಜನ ಅಂತ ಹೇಳುವ ಮೂಲಕ ಈ ಫೋಟೋಗಳನ್ನು ಸಿಡಿಸಿದ್ದಾರೆ ಅಷ್ಟೇ ಅಲ್ಲ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಿಂದ ಹಣ ಬರ್ತಿರೋದ್ರ ಬಗ್ಗೆಯೂ ಸಾಕ್ಷಿ ಸ್ಫೋಟಕ ವಿಚಾರಗಳನ್ನು ಹೊರಗಿಡೋ ಸವಾಲು ಹಾಕಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ತನಿಖೆ ಆಗಲಿ ಸಿದ್ಧ ಅಂತ ಸವಾಲು ಮೂಲಕ ಹುಡುಗಾಟಿಕೆ ಮಾಡ್ತಿಲ್ಲ ನಾನು ಎಲ್ಲ ಇದ್ದುಕೊಂಡೇ ಮಾತಾಡ್ತಿದ್ದೀನಿ ಅಂತ ಇದರ ಬೆನ್ನಲ್ಲೇ ಯತ್ನಾಳ್ ಅವ್ರಿಗೆ ನಿಜಕ್ಕೂ ಈ ಹುದ್ದೆ ಜಟಾಪಟಿಯಲ್ಲಿ ಆಗ್ತಿರೋ ಹೊತ್ತಲ್ಲಿ ಬಹುದೊಡ್ಡ ಬಲ ಬಂದಂತಾಗಿದೆ ಯಾಕಂದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇಮೇಜ್ ತುಂಬ ಇಂಪಾರ್ಟೆಂಟ್ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಹತ್ತು ಸಾವಿರ ಕೋಟಿ ಮತ್ತೊಂದು ಮಗ್ದೊಂದು ಅನ್ನೋ ವಿಷಯದಲ್ಲೇ ಬಿ ಜೆ ಪಿ ತಿರುಗಿ ಬಿದ್ದಿದೆ ಏನಿದು ಅಂತ ಒಂದು ಸಮುದಾಯ ಓಲೈಕೆ ಮಾಡೋಕ್ಕೆ ಬಿಟ್ಟಿದಿರಲ್ಲ ಅಂತ ಅಂಥದ್ರಲ್ಲಿ ಈ ವಿಚಾರ ಮೋದಿ ಅಮಿತ್ ಶಾ ಅವರು ಬಂದಾಗಲೂ ಸದ್ದು ಮಾಡ್ಬೋದು ರಾಜ್ಯದಲ್ಲಿ ನೋಡಿ ಐ ಎಸ್ ಎಸ್ ಜೊತೆಗೆ ಲಿಂಕ್ ಇರುವಂಥವ್ರ ಜೊತೆ ಕಾಣಿಸ್ಕೊಳ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಅಂದರೆ ಏನು ನಿಮ್ಮನ್ನ ಆಳ್ತಿರೋರು ಯಾರು ಅಂತ ನೋಡಿ ಅಂತ ವಾಗ್ಬಾಣಗಳನ್ನು ಬಿಡೋದಕ್ಕೆ ಮೋದಿ ಶಾಗೆ ಯತ್ನಾಳ್ ಅವರಿಗೆ ಬಹುದೊಡ್ಡ ಅಸ್ತ್ರವೊಂದನ್ನು ಕೊಡೋ ಪ್ಲ್ಯಾನ್ ಮಾಡಿದ್ರ ಪ್ರತಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದೆ ಯಾವುದಾದ್ರೂ ಒಂದು ಸಿಗಬಹುದು ಲೆಕ್ಕಾಚಾರದಲ್ಲಿದ್ದ ಯತ್ನಾಳ್ ಅವ್ರಿಗೆ ಸಿಗಲಿಲ್ಲ ಆದರೆ ಅವರೆಲ್ಲರಿಗಿಂತ ನಾನು ಬೆಸ್ಟ್ ಅಂತ ತೋರಿಸೋದಕ್ಕೆ ನಿಂತಿರುವ ಡಿ ಕೆ ಸಿದ್ದು ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಅವರಿಗೆ ಬಹುದೊಡ್ಡ ಅಸ್ತ್ರವೇ ಸಿಕ್ಕಿದೆ ಇದನ್ನು ಕಾನೂನಾತ್ಮಕವಾಗಿಯೂ ಕೂಡ ಸ್ಟ್ರಾಂಗ್ ಮಾಡಿಬಿಟ್ರೆ ಕಾಂಗ್ರೆಸ್ಸನ್ನು ಇಕ್ಕಟ್ಟಲ್ಲಿ ಸಿಲುಕಿಸೋದಿಕ್ಕೆ ಅವರು ಅಂದುಕೊಂಡಂಗೆ ಅಲ್ಲ ಆದರೆ ಹೈಕಮಾಂಡ್ಗೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕರ್ನಾಟಕದಿಂದ ಯತ್ನಾಳ್ ಅವರ ಬಿಗ್ ಗಿಫ್ಟ್ ಆಗುತ್ತೆ ಇದು ಸೊ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಈ ಪ್ರಕರಣ ಕಾಂಗ್ರೆಸ್ ಹೆಂಗ್ ಕೌಂಟರ್ ಕೊಡುತ್ತೆ ಸಿದ್ದರಾಮಯ್ಯವರು ಏನು ಉತ್ತರ ಕೊಡ್ತಾರೆ ಕಾದ್ ನೋಡಬೇಕು ಇದನ್ನು ಇನ್ವೆಸ್ಟಿಗೇಷನ್ಗೆ ವಹಿಸಿ ಗಂಭೀರ ಸ್ವರೂಪದಲ್ಲಿ ಆಳ ಅಗಲವನ್ನು ಆಗದಾಗ ಸತ್ಯ ಹೊರಗಡೆ ಬರಬಹುದು ಆ ವ್ಯಕ್ತಿ ಯಾರು ಯಾರ್ಯಾರ ಜೊತೆ ಆತನ ಲಿಂಕ್ ಇದೆ ನಿಜವಾಗಿ ಆತನ ಮೂಲ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು